ಬಳ್ಳಾರಿ ಗ್ರಾಮೀಣ ಭಾಗದಲ್ಲಿ ಕಾಡು ಪ್ರಾಣಿಗಳ ಭಯ. ಗ್ರಾಮದೊಳಗೆ ಚಿರತೆ, 21 ಕುರಿಗಳ ಮಾರಣ ಹೋಮ. ಜಿಲ್ಲಾ ಉಸ್ತುವಾರಿ ಸಚಿವರ ತವರಲ್ಲಿ ಜನರ ಜೀವಕ್ಕೆ ರಕ್ಷಣೆ ಇಲ್ಲದಂತಾಗಿ ಭಯದಲ್ಲಿ ಜನ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಿನ ಗ್ರಾಮೀಣ ಕ್ಷೇತ್ರದ ಸಂಜೀವ ರಾಯನಕುಟ್ಟೆ ಗ್ರಾಮವಂತೂ ಕಾಡು ನಾಡು ಎಂಬುವಂತಾಗಿದೆ. ಈ ಗ್ರಾಮದ ಕಡೆ ಜನ ಪ್ರತಿನಿಧಿಗಳಂತೂ ಸುಳಿವಿಲ್ಲ, ಇನ್ನು ಅಧಿಕಾರಿಗಳಂತೂ ಹೇಗಿದ್ದಾರೋ ಜನರಿಗೆ ತಿಳಿಯದೇ ಇಲ್ಲಂತೆ. ಈ ಗ್ರಾಮವು ಕೂಡ ಕಾಡು ಪ್ರಾಣಿಗಳ ವಾಸಸ್ಥಾನವಾಗಿ ಬಿಟ್ಟಿದೆ. ಎಷ್ಟೋ ಬಾರಿ ಅರಣ್ಯ ಸಿಬ್ಬಂದಿಗಳಿಗೆ ಕರೆ ಮಾಡಿ ಮನವಿ ಮಾಡಿದ್ರೂ ಕೂಡ ಇದಕ್ಕೂ ನಮಗೂ ಸಂಬಂಧವಿಲ್ಲದಂತೆ ವರ್ತನೆ ಮಾಡುತ್ತಿದ್ದಾರೆ ಎಂಬುದು ಗ್ರಾಮಸ್ಥರ ಗಂಭೀರ ಆರೋಪ. ಒಂದಲ್ಲ ಎರಡಲ್ಲ ಒಂದೇ ವರ್ಷದಲ್ಲಿ 5 ಬಾರಿ ಗ್ರಾಮದೊಳಗೆ ಕರಡಿ, ಚಿರತೆಗಳು ಲೆಕ್ಕವಿಲ್ಲದಂತೆ ನುಗ್ಗಿ ಈವರೆಗೆ ಪ್ರತ್ಯೇಕ ಘಟನೆಗಳಂತೆ ಸುಮಾರು 50-60 ಕುರಿಗಳನ್ನ ತಿಂದು ಹಾಕಿದೆ. ಆದ್ರೂ ಕೂಡ ಇದ್ರ ಬಗ್ಗೆ ಅರಣ್ಯ ಸಿಬ್ಬಂದಿ ಲೆಕ್ಕಿಸ್ತಾ ಇಲ್ಲ. ಅವರಿಗೆ ತಿಳಿದಾಗ ಬಂದು ಚಿರತೆಗಳಿಗೆ ವಾಸ ಮಾಡಲು ಬೋನ್ ಇಟ್ಟು ತೆರಳುತ್ತಾರೆ. ಬೋನ್ಗಳಂತೂ ಇಲ್ಲೇ ತುಕ್ಕು ಹಿಡಿತಾ ಇದೆ. ಇಂದು ಬೆಳಿಗ್ಗೆ ಸಂಜೀವರಾಯನಕೋಟೆ ಗ್ರಾಮದ ಕಡೆ ನುಗ್ಗಿದ ಚಿರತೆಗಳಂತೂ ಮಾಲೀಕರ ಮೇಲೆ ಆಕ್ರಮಣ ಮಾಡಲು ಬಂದು 21 ಕುರಿಗಳ ಮಾರಣ ಹೋಮ ನಡೆದಿದ್ದು ಒಂದು ಕುರಿಯನ್ನ ಹೊತ್ತುಕೊಂಡು ಹೋದ ಘಟನೆ ಜರುಗಿದೆ. ಸಣ್ಣ ತಿಮ್ಮಪ್ಪ ಮಗ ಮಂಜು ಎಂಬುವರಿಗೆ ಸೇರಿದ ಕುರಿಗಳು ಇವಾಗಿದ್ದು, ಚಿರತೆ ದಾಳಿ ವೇಳೆ ಸ್ಥಳದಲ್ಲಿ ಇದ್ದ ಕುರಿ ಮಾಲೀಕರು ಹಾಗೂ ಸಾಕು ನಾಯಿಗಳು ಭಯಭೀತರಾಗಿ ಓಡಿ ಹೋಗಿದ್ದು ಕುರಿಗಾರಿಗೆ ಅಪಾರ ನಷ್ಟವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪರಿಶೀಲಿಸಿ ಕುರಿಗಾರಿಗೆ ಯಾವುದೇ ಕಾರಣಕ್ಕೆ ಅನ್ಯಾಯವಾಗದಂತೆ ಪರಿಹಾರ ಒದಗಿಸಿ ಕೂಡಲೇ ಚಿರತೆಯನ್ನ ಸೆರೆ ಹಿಡಿಯಬೇಕೆಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ. ರಾತ್ರಿ ಎಷ್ಟೊತ್ತಲ್ಲಾಗಿದ್ದಾನೆ ಇದು? ಒಂದೂವರೆಗೆ. ಏನೋ ಆಯ್ತು, ಚಿರತೆ ಬಂದು ಅಟ್ಯಾಕ್ ಮಾಡಿದ? ನೀವು ಇಲ್ಲೇ ಇದ್ರೆ? ಒಬ್ಬರೇ ಇದ್ರೆ? ನೀವು ಚಿರತೆ ನೋಡಿದರೆ ಎಷ್ಟು ಬಂದಿದ್ವು? ಒಂದೇ ಕಾಣಿತ್ತು ನನಗೆ. ನಾನು ಅದು ಆರ ಮೀರ ಬಿಡ್ತು ಊರ ಕೋಡೆ. ಹೌದಾ? ನಿಮ್ಮ ಸಹಾಯಕ್ಕೆ ಬೇರೆ ಯಾರಿದ್ದಿಲ್ಲ ಇಲ್ಲಿ? ಇಲ್ಲ ಯಾರಿಲ್ಲ, ನಾನು ಒಬ್ಬನಿದ್ದೆ. ಅದು ಒಟ್ಟು ನೀವು ಚಿರತೆ ನೋಡಿದಿರಾ? ನೋಡಿ. ಒಂದೇ ಚಿರತೆ ಮಾತ್ರ ಬಂದಿತ್ತು? ನೋಡಿದ್ದೆ. ಸುಮಾರು ಎಷ್ಟು ಕುರಿ ನಿಮ್ಮ ಸತ್ತ ಇದ್ದಾವೆ? ಸುಮಾರು ಒಂದು 20. ಮರಿಗಳು? ಮರಿಗಳು ಮತ್ತೆ ಮರಿಗಳು ಕುರಿಗಳು ಎಲ್ಲ ಸೇರಿಸಿ ಒಂದು 20 ಕುರಿ ಹೋಗಿದ. ಈಗ 4 ವರ್ಷದ ಇದೇ ಥರ ಇಲ್ಲಿ ಅಟ್ಟಿದಾಗ ಒಂದು ತಲ್ಲಿ ಒಂದು 17 ಮರಿ ಕಡಿದು ಇದಾಯಿತು. ಪರಿಹಾರ ಕೊಟ್ಟಿದ್ರು ಯಾರು ಅರಣ್ಯ ಲೆಕ್ಕಿದ್ರು. ಆಮೇಲೆ ಇನ್ನೊಂದು ತಲ್ಲಿ ಅಟ್ಟಿದಾಗ ತೂರಿ ಇದಕ್ಕೆ ಕಡ್ದಾಗ ಅವಾಗ ಇದು ಮಾಡಿದ್ರು. ಇವಾಗ ಅಟ್ಟಿದಾಗ ಬಂದು ಇಲ್ಲಿ ಬೈಲಾಗ ಕುರಿ ಹೊಡೆದಾಗ ಬಂದು ನುಗ್ಗಿ ರಾತ್ರಿ 1 ಗಂಟೆಗೆ ಸಕಲ ಇದು ಮಾಡಿದ್ರು ಸರ್. ಒಬ್ಬರೇ ಕಾಯಕದಾಗ ಅವ್ನ ಮೇಲೆ ಅಟಕ್ ಆಗೋ ಮೂಮೆಂಟ್ ಇತ್ತು. ಅವ್ನು ಬಿಟ್ಟು ಓಡೋಗಿನಿ. ಓಡೋದಾಗ ಇಷ್ಟೊಂದು 21 ಜೀವದಾನಗಳು ಕಡಿದು ಅಲಾಖೆ ಮಾಡಿದ್ರು ಸರ್.